En eso de sus hermanos se arrepiente. Yendo, yendo acercándote a la chica, al caso de la respuesta, por favor, la chica, por favor, la ciudad, porque la que se venda, no le dé, la acta de sacar de la chica, la que, en el acto de Dios, la acta de la chica, yendo al caso de la chica, por favor, que conté, en la chica, ಅದರ ಪ್ರಕಾರನೇ ಈಗ ರಾಷ್ಟ್ರ ಮಟ್ಟದಲ್ಲಿ 15ನೇ ಹಣಕಾಸು ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಅಂತ ಹೇಳಿದರೆ ಅದು ತನ್ನ ವರದಿಯನ್ನು ಕೊಟ್ಟು ಅನುಚಾರಿಯಲ್ಲಿ ಮುಂದಿನ ಆರ್ಥಿಕ ವರ್ಷದವರೆಗೂ ಕೂಡ 15ನೇ ಹಣಕಾಸು ವಿಭಾಗ 5 ವರ್ಷಕ್ಕೆ ಅಂತ ಹೇಳಿ ಈ ರಾಷ್ಟ್ರಕ್ಕೆ ಅಂತ ಹೇಳಿ ತ್ರಿಪಾಠಗಳು ಕೊಟ್ಟಿದ್ದಾರೆ. ಅದು ಮುಂದಿನ ವರ್ಷದವರೆಗೂ ಕೂಡ 5 ವರ್ಷ ಮುಕ್ತಾಯಕ್ಕೆ ಜಾರಿಗೆ ಅದೇ ರೀತಿ ಸಂವಿಧಾನದಡಿಯಲ್ಲಿ 15ನೇ ಹಣಕಾಸು ಆಯೋಗದ ವರದಿ ನೀಡುವ ನಂತರದಲ್ಲಿ ಮುಂದಿನ 5 ವರ್ಷದ ಅವಧಿ 2025 ನಂತರದ 5 ವರ್ಷದ ಅವಧಿಗೆ ಕೇಂದ್ರ ರಾಷ್ಟ್ರಪತಿಗಳ ಮುಖಾಂತರ 16ನೇ ಹಣಕಾಸು ಆಯೋಗವನ್ನು ನೇಮಕ ಮಾಡಿ ಮಾಧ್ಯಮದಲ್ಲಿ ತಿಳ್ಕೊಂಡಿದೆ. ಮತ್ತೆ 15ನೇ ಹಣಕಾಸು ಆಯೋಗದ ವಿಚಾರದಲ್ಲಿ ಹಿಂದೆ ರಾಜ್ಯದಲ್ಲಿ ಒಬ್ಬ ಕೇಂದ್ರ ಸರ್ಕಾರ ಮತ್ತೆ ನಮ್ಮ ರಾಜ್ಯಕ್ಕೆ ಹಣಕಾಸು ಪಡೆದರೆ ಆಗ್ತಾ ಇರಬಹುದು ಅತಿಕ್ರಮವೇ ಬರ್ತಾ ಇದೆ. ಹೆಚ್ಚು ಇಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಬಹಿರಂಗವಾಗಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತದಂತೆ. ಈಗ ನಮ್ಮ ವ್ಯಾಪ್ತಿ ಒಂದು ಪ್ರಾರಂಭದಲ್ಲಿರುತ್ತೆ, ಏನು ಕೇಂದ್ರದಿಂದ ರಾಜ್ಯಕ್ಕೆ ಹಣ ಬಿಡುಗಡೆ ಆಗಬೇಕು ಅನ್ನೋದ್ರ ಬಗ್ಗೆ ಮಾನದಂಡಗಳನ್ನು ತೀರ್ಮಾನ ಮಾಡಿ ಅದನ್ನು ಶಿಫಾರಸು ಮಾಡುವಂಥದ್ದು ಕೇಂದ್ರ ಹಣಕಾಸು ಆಗಬೇಕಾಗುತ್ತದೆ. ಅದೇ ರೀತಿ ರಾಜ್ಯ ಸರ್ಕಾರಕ್ಕೆ ಬಂದಿರುವಂತಹ ಆರ್ಥಿಕ ಸಂಪನ್ಮೂಲಗಳು ಕೇಂದ್ರದ ಅನುದಾನವೂ ಸೇರಿದಂತೆ ರಾಜ್ಯ ಸರ್ಕಾರದ ಸ್ವಂತ ಸಂಪನ್ಮೂಲ ಅಂದರೆ ತೆರಿಗೆ ಆದಾಯ ಇರುವಂಥದ್ದಿರ್ಬೋದು, ತೆರಿಗೆಯೇತರ ಆದಾಯ ಇರುವಂಥದ್ದಿರ್ಬೋದು. ಆ ಎಲ್ಲ ಪಾತ್ರಗಳು ಸೇರಿರಬೇಕು. ಉದಾಹರಣೆಯಾಗಿ ಹೆಚ್ಚು ವಾರ್ಷಿಕವಾಗಿ ಸಂಪನ್ಮೂಲಗಳು ಕ್ರೋಢೀಕರಣಾಗ್ತದೆ, ಅದರಲ್ಲಿ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಸ್ಟೇಟ್ ಸೆಕ್ಟರ್ ಸ್ಕೀಮ್ಸ್ ಅಂತ ನಾವು ರಾಜ್ಯ ಸರ್ಕಾರದ ಒಟ್ಟಾರೆ ಕಾರ್ಯಕ್ರಮಗಳಿಗೆ ಆಯಾ ವರ್ಷದಲ್ಲಿ ಹೆಚ್ಚು ಹಣಕಾಸು ಬೇಕಾಗ್ತದೆ ಬರುವಂಥ ಉದ್ಯೋಗ ಅನ್ನೋದನ್ನು ಕೂಡ ನಮ್ಮ ರಾಜ್ಯ ಹಣಕಾಸು ಆಯೋಗ ಅದನ್ನು ಕೂಡ ನಾವು ಗಮನ ತೆಗೆದುಕೊಳ್ಬೇಕಾಗ್ತದೆ. ಒಟ್ಟಾರೆಯಾಗಿ 100 ರೂಪಾಯಿ ಸಂಗ್ರಹ ಆಗ್ತದೆ ಅಂತಂದಾಗ ರಾಜ್ಯ ಕಾರ್ಯಕ್ರಮಗಳಿಗೆ ನಾವು ಹೆಚ್ಚು ಶೇಕಡಾವನ್ನು ಕೊಡಬೇಕು ಅನ್ನೋದನ್ನು ಶಿಫಾರಸು ಮಾಡ್ತೇವೆ. ಅದೇ ರೀತಿ ಈ ಸ್ಥಳೀಯ ಸಂಸ್ಥೆಗಳು ಅಂತ ನಾನು ಮೊದಲೇ ಹೇಳಿದೆ, ಗ್ರಾಮೀಣ ಸರ್ಕಾರಗಳು ನಗರ ಸರ್ಕಾರಗಳು ಸಂವಿಧಾನದ ತಿದ್ದುಪಡಿ 73 74ನೇ ತಿದ್ದುಪಡಿ ಆದಮೇಲೆ ಬಹಳ ಮುಖ್ಯವಾಗಿ ಇವು ಕೇವಲ ಸಂಸ್ಥೆಗಳಷ್ಟೇ ಅಲ್ಲ, ಸ್ವಾಯತ್ತ ಸ್ವಯಮಾನ್ವಿತ ಸ್ವಯಂ ಸರ್ಕಾರಗಳಾಗಿ ಸ್ಥಳೀಯ ಸರ್ಕಾರಗಳಾಗಿ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂಥ ಆಡಳಿತ ವ್ಯವಸ್ಥೆಗಳನ್ನು ಕೊಡಬೇಕು, ಕಾರ್ಯಕ್ರಮಗಳನ್ನು ಕೊಡಬೇಕು, ಮತ್ತು ಹಣಕಾಸು ವ್ಯವಸ್ಥೆಯನ್ನು ರೂಪಿಸಬೇಕು ಅನ್ನುವಂಥದ್ದು ಸಂವಿಧಾನದ ತಿದ್ದುಪಡಿಯ ಮೂಲ ಉದ್ದೇಶ. ಆ ಉದ್ದೇಶಕ್ಕೆ ಅನುಗುಣವಾಗಿ ಆಗಬೇಕು. ಇಲ್ಲಿ ನಾವೆಲ್ಲ ನಿರೀಕ್ಷಿತ ಮಟ್ಟಕ್ಕೆ ಈಗ ನಮ್ಮ ಸ್ನೇಹಿತರು ಕೆಲವು ಸಲಹೆ ಮಾಡಿದೆ, ಎಲ್ಲ ಅವರೇ ಮಾಡೋದನ್ನು ನಮಗೇನು ಅಧಿಕಾರ ಇದೆ, ನಮಗಿರುವಂಥ ಕಾರ್ಯಕ್ರಮಗಳ ವ್ಯಾಪ್ತಿಯಲ್ಲಿರುವಂಥದ್ದನ್ನು ತೆಗೆದು ಎಲ್ಲೋ ಇರೋರು ಕೊಟ್ಟು ಅವ್ರ ಮೇಲೆ ಮುಂಚುವಾರಿಯಿಂದ ನಿಯಂತ್ರಣದಿಂದ ಕೆಲಸ ಆಗಬೇಕು ಅಂತಂದ್ರೆ ನಮಗೇನು ಆಗುತ್ತೆ ಅಂತ ನೋಡೋದು ಬಹಳ ಮುಖ್ಯವಾದ ನಿರ್ಧಾರ ಪ್ರಸ್ತಾಪ ಮಾಡಬೇಕಾಗಿದೆ. ನಮ್ಮ ಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಸ್ಥಳೀಯ ಪ್ರತಿನಿಧಿಗಳಿಗೆ ಸ್ಥಳೀಯ ಸರ್ಕಾರಗಳಿಗೆ ಸ್ವಾಯತ್ತ ಅಧಿಕಾರ ತೆಗೆದುಕೊಂಡಾಗ ಸಂವಿಧಾನ ಕೊಟ್ಟಿರುವಂಥ ಈ ಶಕ್ತಿಯನ್ನು ನಾವು ಅದನ್ನ ಹಂಚಿಕೆ ಆಗುವಂಥದ್ದಿರ್ಬೋದು, ಅದರ ಲೋಪದೋಷಗಳಾಗಿರುವಂಥ ರೀತಿಯಲ್ಲಿ ಸರ್ಕಾರದ ಜವಾಬ್ದಾರಿಗಳಿದೆ. ಅದು ನಮ್ಮ ತಾಯಿಯವರು ಕೂಡ ಸಂವಿಧಾನ ಏನೇನಿದೆ ಅದಕ್ಕೆ ಅನುಗುಣವಾಗಿ ರಾಜ್ಯಗಳಿಗಾಗಿ ಏನಿದೆ ನೀವುಗಳೇನಿದೆ ಅದಕ್ಕೆ ಪೂರ್ವಕವಾಗಿ ಕೆಲಸ ತಿಳ್ಕೊಳ್ಳೋ ಅಂತ ಮಾತನ್ನು ಕೂಡ ನಾವು ಹೇಳಬೇಕು. ನಾವು ಈಗಾಗಲೇ ಅನೇಕ ಜಿಲ್ಲೆಗಳ ಬಗ್ಗೆ ಕೊಟ್ಟಿದ್ದೇವೆ, ಕೇರಳ ತೆಲಂಗಾಣ ಅಂತ ರಾಜ್ಯಗಳಿಗೆ ಬಗ್ಗೆ ಕೊಟ್ಟು ಅಲ್ಲಿ ಈ ವ್ಯವಸ್ಥೆ ಯಾವ ರೀತಿ ಜಾರಿಯಲ್ಲಿದೆ ಅನ್ನೋದನ್ನು ನೋಡಿದ್ದೇವೆ. ಈಗ ನಮ್ಮ ರಾಜ್ಯದಲ್ಲೇ ನಾವು ಬೇರೆ ಬೇರೆ ನಗರ ಪ್ರದೇಶಗಳಿಗೆ ಸಂಸ್ಥೆಗಳನ್ನು ಭೇಟಿ ಕೊಟ್ಟಾಗ ಕೆಲವು ಸಮಸ್ಯೆಗಳು ಸಾಮಾನ್ಯವೆಲ್ಲ ಕೇಳಬಾರದು, ನೀತಿಗೆ ಸಂಬಂಧಪಟ್ಟಂಥ ವಿಚಾರ ಆಡಳಿತ ವ್ಯವಸ್ಥೆಯಲ್ಲಿ ಆಗಬೇಕಾಗುವಂಥದ್ದು ಲೋಪದೋಷದಿಂದಾಗಿ ಜನಸಾಮಾನ್ಯರಿಗೆ ತೆರಿಗೆ ನೀಡಬೇಕಾಗಿರುವಂಥದ್ದು ಕೂಡ ತೊಂದರೆ ಇರುವಂತೂ ನಮ್ಮ ಇನ್ನೊಂದು ಅಲ್ಲಿಯ ಸರಳವಾಗಿರುವಂತೆ ಇಡೀ ರಾಜ್ಯದಲ್ಲೂ ನಮ್ಮ ರಾಜ್ಯದಲ್ಲೂ ಕೂಡ ನಗರೀಕರಣ ಬಹಳ ವ್ಯಾಪಕವಾಗ ವಲಸೆ ಹೋಗುವಂಥ ಜನ ಇದು ಮೈಗ್ರೇಷನ್ ಅಂತ ಹೇಳಿದರು. ಹಳ್ಳಿಗಾಡಿನ ಪ್ರದೇಶದಲ್ಲಿ ಅದನ್ನು ಬಿಟ್ಟು ಮತ್ತೆ ಪಟ್ಟಣ ಪ್ರದೇಶಕ್ಕೆ ಬರ್ತಾರೆ ಅಂದಾಗ ಅಲ್ಲಿ ಇದೇ ಸೌಲಭ್ಯ ಸಿಗ್ತದೆ, ಈ ಉದ್ಯೋಗ ಸಿಗ್ತದೆ,
ಆರೋಗ್ಯ ಸೌಲಭ್ಯ ಇದೆ, ಶಿಕ್ಷಣ ಸೌಲಭ್ಯ ಇದೆ, ಎಲ್ಲ ಕಾರಣಗಳ ಕೊಡುವಂಥದ್ದು. ಈಗ ಅದು ನಾವೇನು ಸ್ವತಂತ್ರ ನಂತರದಲ್ಲಿ ನಾವು 75 ಭಾಗಕ್ಕಿಂತ ಮೇಲೆ ಹಳ್ಳಿಗಳ ವಾಸ ಇದ್ದಾರೆ, ಕಡಿಮೆ ಜನ ನಗರಗಳಲ್ಲಿ ಇರುವಂಥ ಪರಿಸ್ಥಿತಿ ಅದು ತಿರುಮಲವಾದಂಥ ಪರಿಸ್ಥಿತಿ ಬರ್ತದೆ. 100 ಜನದಲ್ಲಿ 40 ಜನ ಮೇಲ್ಕೋಟಿ ಮತ್ತು ಪಟ್ಟಣ ಪ್ರದೇಶ ಕೊಡುವಂಥವ್ರು, ಪಂಚಾಯತಿಯಲ್ಲಿ ಇರುವಂಥದ್ದು, ಈಗ ನಿಮ್ಮ ಸುತ್ತ ಇರುವಂಥ ನಿಲಯಗಳಲ್ಲಿ ಮನೆ ಸದಸ್ಯ ಅಂತ ನಮ್ಮ ಕ್ಷೇತ್ರ ಮರುಗಡೆ ಆಗುವಂಥ ಸಂದರ್ಭದಲ್ಲಿ, ಈ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಕ್ಷೇತ್ರಗಳ ವಾರ್ಡ್ಗಳ ವಿತರಣೆಗಳನ್ನು ಮರುಗಡೆ ಆಗುವಂಥ ಸಂದರ್ಭದಲ್ಲಿ ಪಟ್ಟಣ ಪ್ರದೇಶದ ಸುತ್ತ ಇರುವಂಥ ಗ್ರಾಮಾಂತರ ಪ್ರದೇಶದ ಪಂಚಾಯತಿ ಪಂಚಾಯತ್ನ ಜನಸಂಖ್ಯೆ ಮೀರಿ ಕೃಷಿಯೇತರ ಚಟುವಟಿಕೆ ಜಾಸ್ತಿ ಇದೆ ಅನ್ನುವಂಥ ಸಂದರ್ಭ ಬಂದಾಗ ಆ ಪಂಚಾಯತ್ಗಳು ಗ್ರಾಮ ಪಂಚಾಯತ್ಗಳು ಪಟ್ಟಣ ಪಂಚಾಯತ್ಗಳಾಗ್ತವೆ. ಪಟ್ಟಣ ಪಂಚಾಯತ್ಗಳಾಗ್ತವೆ, ಟೌನ್ ಪಂಚಾಯತ್ ಅಂತ. ಅದು ಸಂದರ್ಭದಲ್ಲಿ ಆಡಳಿತಾತ್ಮಕವಾಗಿ ಏನು ಕ್ರಮ ಜರುಗಿಸಬೇಕಾಗಿತ್ತು, ಆ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಗ್ರಾಮ ಪಂಚಾಯತ್ಗಳು ಬಂದಾಗ ಗ್ರಾಮ ಪಂಚಾಯತ್ ಆಡಳಿತ ಮುಂದುವರಿಯೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಖಾತೆಗಳು ಕೂಡ ಇಲ್ಲಿ ಬರಬೇಕು, ಅಲ್ಲಿನ ಸೌಲಭ್ಯ ಏನು ಆದಾಯ ಉಪಯೋಗ ಅದು ಇಲ್ಲೇ ಬರಬೇಕು. ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಬಂದವಲ್ಲ, ನೀವು ಮೂಲಭೂತ ಸೌಲಭ್ಯ ಕೊಡುವಂಥದ್ದು ನಗರ ಪ್ರದೇಶಗಳಿಗೆ ಬರ್ತದೆ. ಅದನ್ನ ಅನೇಕ ವರ್ಷಗಳ ಕಾಲ ಸದ್ಯದ ಪರಿಸ್ಥಿತಿನ ಅದೇ ರೀತಿ ಮುಂದುವರಿಸಿಕೊಂಡು ಆಡಳಿತ ನಡೆಸಬೇಕಾಗುತ್ತೆ. ಯಾಕಂದ್ರೆ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿ ಕೊಟ್ಟರೆ ಪಟ್ಟಣಕ್ಕೆ ಅಂತ ಗ್ರಾಮ ಪಂಚಾಯತ್ಗಳನ್ನೇ ಅವರಿಗೆ ಪರವಾನಗಿ ಕೊಡುವಂಥದ್ದು, ಲೈಸೆನ್ಸ್ ಕೊಡುವಂಥದ್ದು, ಬಡಾವಣೆಗೆ ಅನುಕೂಲ ಮಾಡಿಕೊಡುವಂಥದ್ದು, ತೆರಿಗೆಗೆ ವಸೂಲು ಮಾಡಿಕೊಡುವಂಥದ್ದು, ಅದು ರೀತಿ ಸರಿಯಾದಂಥ ಕ್ರಮ ಅಲ್ಲ. ಇಷ್ಟೊಂದು ಕೂಡ ಆಡಳಿತಕ್ಕೆ ಸಂಬಂಧಪಟ್ಟಂಥ ವಿಚಾರ. ಅವರ ಸ್ನೇಹಿತರು ಹೇಳಿದಂತೆ ಒಂದು ಹಣಕಾಸು ಸಂಪನ್ಮೂಲಗಳನ್ನು ಹಂಚಿಕೆ ಮಾಡುವಂತಹ ಬಗ್ಗೆ ಶಿಫಾರಸುಗಳು ಮಾನದಂಡಗಳನ್ನು ನಿರ್ಧಾರ ಮಾಡುವಂಥದ್ದು ನಾವು ಕೆಲಸ. ಅದೇ ರೀತಿ ಅನುದಾನಗಳು ಬರುವಂಥದ್ದು ಯಾವ ರೀತಿ ಯೋಜನೆಗಳಿಗೆ ಹಂಚಿಕೆ ಆಗ್ತಾ ಇದೆ, ಯೋಜನೆಗಳು ಯಾವ ರೀತಿ ಕಾರ್ಯಗತ ಆಗ್ತಾ ಇದೆ ಅನ್ನುವಂಥದ್ದು ಆಡಳಿತಕ್ಕೆ ಸಂಬಂಧಪಟ್ಟಂಥದ್ದು. ಅದರ ಬಗ್ಗೆನೂ ಕೂಡ ಆಯೋಗದ ಬಂದಂಥದ್ದು ನಾವು ನಮ್ಮ ಶಿಫಾರಸುಗಳನ್ನು ಮೊದಲ ಮೊದಲಾಗಿ 100 ರೂಪಾಯಿ ಬಂತು ಅಂತಂದ್ರೆ ಅನೇಕ ಕಡೆಗಳನ್ನು ನೋಡಿದಾಗ ಬಂದಿರುವಂಥದ್ದು ಕೂಡ ವೆಚ್ಚ ಆಗಿಲ್ಲ. ವೆಚ್ಚ ಆಗಿರುವಂಥದ್ದನ್ನು ಕೂಡ ಸರಿಯಾದ ರೀತಿಯಲ್ಲಿ ಅದರ ಗುಣಮಟ್ಟದ ಕಾರ್ಯಗಳನ್ನು ನೋಡುವಂಥದ್ದು ಆಗಿರೋದು ನೀವೆಲ್ಲವನ್ನು ಕೂಡ ನಾವು ಗಮನದಲ್ಲಿ. ಉದಾಹರಣೆಗೆ ಅನೇಕ ಹಣಕಾಸು ಬಗ್ಗೆ ನಮ್ಮ ರಾಷ್ಟ್ರದಲ್ಲಿ ಪ್ರಫುಲ್ಲವಾಗಿ ಕೇಂದ್ರ ಹಣಕಾಸು ಆಯೋಗ ಒಂದು ಆರೋಗ್ಯ ಕೇಂದ್ರ ಪ್ರತ್ಯೇಕವಾಗಿ ಹಣಕಾಸು ತೆಗೆದಿಟ್ಟಿದ್ದಂತಹ ಉದಾಹರಣೆಗಳು. ನಮ್ಮ ರಾಜ್ಯದಲ್ಲಿ ಸುಮಾರು 3,000 ಕೋಟಿ ಅಂತಂದ್ರೆ 2,900 ಕೋಟಿ ಅಂತ ಅನುದಾನವನ್ನು 15 ಹಣಕಾಸು ಆಯೋಗದ ಅವಧಿಯಲ್ಲಿ ನಿಗದಿ ಮಾಡಿರುವಂಥದ್ದು ತಾಂತ್ರಿಕ ಕಾರಣವಾಗಿ ಪೂರ್ತಿ ನಾವು ಪಡ್ಕೊಳ್ಳೋದು ಸಾಧ್ಯ ಆಗಿದೆ. ಅದನ್ನ ತೊಡಕುಗಳನ್ನು ನಿವಾರಣೆ ಮಾಡಿಕೊಂಡಾಗ ಮತ್ತೆ ಆರೋಗ್ಯ ದೃಷ್ಟಿಯಲ್ಲಿ ಪ್ರತಿಯೊಂದು ಸ್ಥಳೀಯ ಪ್ರದೇಶಗಳು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಯಾವ ರೀತಿ ನಡೀತಾ ಇದೆ, ಆರೋಗ್ಯ ಸಿಬ್ಬಂದಿ ಸರಿಯಾದ ರೀತಿಯಲ್ಲಿ ಇದ್ದೇಬೇಕು. ಈ ಸರ್ಕಾರ ಹಿಂದೆ ಹೋಗ್ತಾರೆ, ಕೋವಿಡ್ ಬಂದಾಗ ನಗರ ಗ್ರಾಮಾಂತರ ಪ್ರದೇಶದಲ್ಲಿ ಸಿಬ್ಬಂದಿ ಆರೋಗ್ಯ ಕಾರ್ಯಕರ್ತರು ಬಹಳಷ್ಟು ಮಟ್ಟಿಗೆ ಅವರು ತಮ್ಮ ಜೀವನದಲ್ಲೇ ಪಣವಟ್ಟಿ ಕೆಲಸ ಮಾಡಿದಂತೆ ಗ್ರಾಮ ಪಂಚಾಯತ್ಗಳಲ್ಲಿರ್ಬೋದು, ಪುರಸಭೆಗಳಿಂದ ಮೃತಪಟ್ಟಿರ್ಬೋದು. ಈಗ ಅದೇ ಒಂದು ಪರಿಸ್ಥಿತಿ ಈಗ ಡೆಂಗ್ಯೂ ಈ ಥರದ ಕಾಯಿಲೆಗಳ ಸಲುವಾಗಿ ವಾರ್ತಿಕವಾಗಿ ಪ್ರಭಾವ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಒತ್ತಿಕೊಂಡು ಮಾಡಬೇಕು ಮಾಡ್ತಿದ್ದೆ. ಅದನ್ನು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವನ್ನೂ ನಾವು ಪರಿಗಣಿಸಬೇಕು. ಕೇವಲ ಅಲ್ಲಿಂದ ಬಹಳ ಮುಖ್ಯವಾಗಿ ಸರ್ಕಾರದಲ್ಲಿ ಯಾವ ಕಾರಣ ಅಂತಲೂ ಗೊತ್ತಿಲ್ಲ. ನಾವೇಳ್ತೀವಿ ಈ ಟ್ಯಾಕ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂತೇಳಿ ನೋಂದಣಿ ಪತ್ರಗಳು ನೋಂದಣಿ ಆಗುವಾಗ ಸಂದೇಶ ಆದಂತ ಅದನ್ನೇನು ಶುಲ್ಕ ಅದರ ಮೇಲೆ ಶುಲ್ಕ ವಿಧಿಸ್ತಾರೆ. ಅದು 100ಕ್ಕೆ 5 ರೂಪಾಯಿ ಆ ರೀತಿ ವಿಧಿಸಿದ್ರೆ ಬರುವಂತಹ ಶುಲ್ಕದ ಮೇಲೆ ಬರುವಂತಹ ಸೇರಿಸುವಂತ ನಾವು ಕೇಳ್ತೀವಿ. ಅದನ್ನ ಅದು 2 ರೂಪಾಯಿ ನಗರ ಪ್ರದೇಶಕ್ಕೆ, 3 ರೂಪಾಯಿ ತಾಲೂಕು ಪಂಚಾಯತ್ ಅಂಶ ಆಗುತ್ತೆ.